ಕರ್ನಾಟಕ ಟಿವಿಗೆ ಸ್ವಾಗತ. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯ ಬಳಿ ಇರುವ ಸೂರ್ಯನಾರಾಯಣ ದೇವಸ್ಥಾನದ ಬಗ್ಗೆ ಕೆಲ ಮಾಹಿತಿಯನ್ನು ನೀಡಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜನ ತಮ್ಮ ಕೋರಿಕೆ ಈಡೇರಲು ದೇವರಿಗೆ ಚಿನ್ನ, ಬೆಳ್ಳಿ, ವಜ್ರ, ವೈಢೂರ್ಯ, ಹಣ ಇತ್ಯಾದಿಗಳನ್ನು ನೀಡುವ ಹರಕೆ ಹೊರುತ್ತಾರೆ. ಆದರೆ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಮಣ್ಣಿನ ಗೊಂಬೆಗಳನ್ನ ಹರಕೆ ರೂಪದಲ್ಲಿ ನೀಡುವ ಪ್ರತೀತಿ ಇದೆ. ಮದುವೆಯಾಗದಿದ್ದರೆ ಜೋಡಿ ದಂಪತಿ ಗೊಂಬೆ, ಮನೆ ಕಟ್ಟಿಸಬೇಕೆಂದರೆ ಮನೆಯ ಗೊಂಬೆ, ವಾಹನ ಕಳೆದು ಹೋಗಿದ್ದರೆ ಅದು ಸಿಗಲಿಕ್ಕೆ ವಾಹನದ ಗೊಂಬೆ, ಹೀಗೆ ಇತ್ಯಾದಿ ಗೊಂಬೆಗಳನ್ನ ಹರಕೆಯ ರೂಪದಲ್ಲಿ ನೀಡಿ ತೀರಿಸಬಹುದಾಗಿದೆ. ಇನ್ನು ನಿಮಗೆ ಬೇಕಾದ ರೀತಿ ಗೊಂಬೆ ಮಾಡಿಕೊಡಲು ದೇವಸ್ಥಾನದ ಬಳಿಯೇ ಗೊಂಬೆ ತಯಾರಕರು ಇರುತ್ತಾರೆ. ಅವರಿಗೆ ಗೊಂಬೆ ಮಾಡಲು ದುಡ್ಡು ಕೊಟ್ಟರೆ ಬೇಕಾದ ರೀತಿ ಗೊಂಬೆ ತಯಾರಿಸಿ ಕೊಡುತ್ತಾರೆ. ಇನ್ನು ಇದರ ಇತಿಹಾಸವನ್ನ ನೋಡುವುದಾದರೆ, ಓರ್ವ ಹೆಂಗಸು ಈ ಸ್ಥಳದಲ್ಲೇ ಸೊಪ್ಪು ಕಡಿಯಲು ಬಂದಾಗ ಆಕೆ ಬಳಸಿದ ಕತ್ತಿ ತಾಗಿ ಪಕ್ಕದಲ್ಲಿದ್ದ ಲಿಂಗದಿಂದ ರಕ್ತ ಚಿಮ್ಮಿತಂತೆ. ಆಕೆ ಹೆದರಿ ಆಕೆಯ ಮಗನನ್ನ ಸೂರ್ಯ ಎಂದು ಕರೆದಾಗ ಮಗ ಓಡಿ ಬಂದನಂತೆ. ಇವರಿಬ್ಬರು ಸೇರಿ ಶಿವಲಿಂಗವಿರುವ ಬಗ್ಗೆ ಇಡೀ ಗ್ರಾಮಕ್ಕೆ ಪ್ರಚಾರ ಮಾಡಿದರಂತೆ. ಈ ಘಟನೆ ಬಳಿಕ ಆ ಗ್ರಾಮಕ್ಕೆ ಸೂರ್ಯನಾರಾಯಣ ಎಂಬ ಹೆಸರು ಬಂದಿದ್ದು, ತದನಂತರ ಅಲ್ಲಿ ಸೂರ್ಯನಾರಾಯಣ ದೇವಸ್ಥಾನ ಸ್ಥಾಪಿತವಾಯಿತೆಂದು ಹೇಳುತ್ತಾರೆ. ಇದರ ಹೆಸರು ಸೂರ್ಯನಾರಾಯಣ ದೇವಸ್ಥಾನ ಎಂದಾದರೂ ಇದರಲ್ಲಿ ರುದ್ರನಿಗೆ ಪೂಜೆ ನೆರವೇರಿಸಲಾಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ಕರ್ನಾಟಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.